ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತಿನ ವೀಡಿಯೋದಲ್ಲಿ ಮೊಟ್ಟೆನ ಯೂಸ್ ಮಾಡಿಕೊಂಡು ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ಮೊಟ್ಟೆ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕೇಕ್ ಮೋಲ್ಡ್ ಅಥವಾ ಅಗಲ ಆಗಿರೋಂಥ ಒಂದು ಪಾತ್ರೆ ತಗೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ತಳಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಮೊಟ್ಟೆನ ಹುಡ್ದಾಕ್ಬೇಕು. ಅದಕ್ಕೆ ನಾನಿಲ್ಲಿ ಒಂದು 5 ಮೊಟ್ಟೆ ತೊಗೊತಾ ಇದ್ದೀನಿ. ಈ ಥರ ಮೊಟ್ಟೆಗಳನ್ನೆಲ್ಲ ಒಡೆದು ಮೋಲ್ಡ್ಗೆ ಹಾಕ್ಕೋಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಅದು ಎಗ್ ವೈಟು ಮತ್ತು ಎಗ್ ಯೋಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಬೀಟ್ ಮಾಡಿ ಒಂದು ಅಗಲ ಆಗಿರೋಂಥ ಒಂದು ಪಾತ್ರೆಯಲ್ಲಿ ಅಥವಾ ನಾನಿಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬಾಯ್ಲ್ ಆಗೋದಕ್ಕೆ ಇಡಬೇಕು. ಇದೊಂದು 5-10 ನಿಮಿಷ ಟೈಮ್ ತಗೊಳ್ಳುತ್ತೆ ಬಾಯ್ಲ್ ಆಗೋದಕ್ಕೆ. ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 4 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೀನಿ. ಇದು ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು 4 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಮತ್ತು ಒಂದು 2 ಸ್ಪೂನ್ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಮತ್ತು ಕಸೂರಿ ಮೇತಿ, ಅರಿಶಿನ ಪುಡಿ, ಉಪ್ಪು, ಒಂದು 4 ಸ್ಪೂನ್ ಮೊಸರು ಮತ್ತು ಒಂದು ಮೊಟ್ಟೆ. ಆಮೇಲೆ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಅದು ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಕಡೆ ಮೊಟ್ಟೆನೂ ಚೆನ್ನಾಗಿ ಬಾಯಿಲ್ ಆಗಿದೆ. ನಾನು ಇದನ್ನು ತಕ್ಕೊತಾ ಇದ್ದೀನಿ ನೋಡಿ, ಈ ಥರ ಚಾಕುದಿಂದ ಪುಡಿ ಮಾಡ್ಕೊತಿದ್ದೀನಿ. ಅದನ್ನು ನೀಟಾಗಿ ಬಿಡಲಿ ಅಂತೇಳ್ಬಿಟ್ಟು ಚಾಕುವಿಂದ ತಕ್ಕೊತಿದ್ದೀನಿ. ಮೊಟ್ಟೆನ ಹಾಗೆ ಇಡಿಯಾಗಿರೋದನ್ನೇ ಬೇಯಿಸ್ಬಿಟ್ಟು ಪುಡಿ ಮಾಡಿನೂ ಹಾಕೋಬೋದು. ನಾವು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಬೀಟ್ ಮಾಡಿಬಿಟ್ಟು ಈ ಥರ ಬಾಯ್ಲ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಕಬಾಬ್ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಒಡೆದೋಗೋದಿಲ್ಲ. ಹಿಂಗೆ ನೋಡಿ, ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಮಸಾಲ ಮತ್ತು ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನೇನು ನೆನೆಸಿಡೋದಿಲ್ಲ, ಏನು ಬೇಡ. ಮಸಾಲ ಜೊತೆಗೆ ಕಲಸ್ಕೊಂಬಿಟ್ಟು ಡೈರೆಕ್ಟಾಗಿ ಕಬಾಬ್ನ ಮಾಡ್ಬೋದು. ಈಗಿಲ್ಲಿ ಎಣ್ಣೆ ಕಾದಿದೆ. ನಾನು ಕಲಸಿಟ್ಕೊಂಡಿದ್ದ ಮಿಶ್ರಣನ ನಾನೀಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಎಣ್ಣೆ ಒಳಗೆ ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ತೇಲ್ತಾ ಇದೆ. ಇದು ಎಣ್ಣೆನೂ ಹಿಡಿಯೋದಿಲ್ಲ, ಸ್ವಲ್ಪ ಕೂಡ ಎಣ್ಣೆ ಹಿಡಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 5-6 ನಿಮಿಷದ ತನಕ ಎರಡೂ ಕಡೆಯೇ ತಿರುಗಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಕಬಾಬ್ ರೆಡಿ ಆಯಿತು. ತುಂಬ ಮೇಲೆಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಒಳಗಡೆ ಒಂದು ಸಾಫ್ಟಾಗಿರುತ್ತೆ. ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಒಂದ್ಸರಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್.